ನಮಸ್ತೆ ಎಲ್ರಿಗೂ ದಿವ್ಯಾಡ್ ಬುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋಲಿ ನಾನು ಯಾವ ಥರ ಮನೆಯಲ್ಲಿ ಐಬ್ರೋಸನ್ನು ರಿಮೂವ್ ಮಾಡ್ತೇನೆ ಅದರ ಬಗ್ಗೆ ವೀಡಿಯೋವನ್ನು ಮಾಡ್ತಿದ್ದೆ ನಾನು ತುಂಬ ಈಸಿಯಾದ ಮೆಥಡನ್ನು ನಾನು ಫಾಲೋ ಮಾಡ್ತೇನೆ ಅಂದರೆ ಥ್ರೆಡಿಂಗ್ ವ್ಯಾಕ್ಸಿಂಗ್ ಎಲ್ಲ ಅಲ್ಲ ರೇಸರನ್ನು ಯೂಸ್ ಮಾಡುವಂಥ ಮೆಥಡ್ ತುಂಬ ಈಸಿ ಮೆಥಡ್ ಅಂತೂ ಈಗ ಅಂತೂ ತುಂಬ ಜನ ಯೂಸ್ ಮಾಡ್ತಿದ್ದಾರಲ್ವ ಈ ಮೆಥಡನ್ನು ಒಂದು ನಿಮಗೆ ತುಂಬ ಕನ್ವೀನಿಯೆಂಟ್ ಆ್ಯಂಡ್ ನಿಮಗೆ ತುಂಬ ಬೇಗ ಕೂಡ ಆಗ್ತದಿದು ಮತ್ತೆ ಮನೆಯಲ್ಲೇ ನೀವು ಆರಾಮಸೆ ಮಾಡ್ಕೊಳ್ಬೋದು ಮತ್ತು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಮೇಯ್ನಾಗಿ ಸೊ ಹಾಗಾಗಿ ಇದು ಮೆಥಡ್ ತುಂಬ ಒಳ್ಳೆ ಮೆಥಡ್ ನನ್ನ ಪ್ರಕಾರ ನನಗಂತೂ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು ಈ ಮೆಥಡ್ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳುವ ಅಂತಿದ್ದೇನೆ ಬಟ್ ಇದನ್ನು ಮಾಡುವಾಗ ಸ್ವಲ್ಪ ಪ್ರಿಕಾಷನ್ಸನ್ನು ನೀವು ಫಾಲೋ ಮಾಡಬೇಕು ಅದನ್ನು ನಾನು ವೀಡಿಯೋ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಹೇಳ್ತಾ ಹೋಗ್ತೇನೆ ಓಕೆ ಫಸ್ಟಿಗೆ ಬೇಕಾದದ್ದು ಬಂದು ಫೇಶಿಯಲ್ ರೇಸರ್ ಬೇಕಾಗ್ತದೆ ಮೇಯ್ನಾಗಿ ಈ ಥರ ನಿಮಗಿದು ಆನ್ಲೈನಲ್ಲಿ ಆರಾಮ್ಸೆ ಸಿಗ್ತದೆ ಓಕೆ ಇದು ಬಂದು ಮಿನಿಸೋ ಅವರದು ಎರಡು ಬಂದಿತ್ತು ಒಂದು ಸೆಟ್ಟಲ್ಲಿ ಇದು ಒಂದು ಒನ್ ಸೆವೆಂಟಿ ತನಕ ಪೇ ಮಾಡಿದೆ ನೂರ ಎಪ್ಪತ್ತು ರೂಪಾಯಿ ತನಕ ಬಟ್ ಇದು ನಿಮಗೆ ತುಂಬ ಟೈಮ್ ಬರ್ತದೆ ಒಂದು ರೇಸರ್ ಟ್ವೆಂಟಿ ಟೈಮ್ಸ್ ಆರಾಮ್ಸೆ ಯೂಸ್ ಮಾಡ್ಬೋದು ನೀವು ಮತ್ತು ಈ ಥರ ನೋಡಿ ಕ್ಯಾಪ್ ಇದಕ್ಕೆ ಯೂಸ್ ಮಾಡಿ ಆದಮೇಲೆ ಚೆನ್ನಾಗಿ ತೊಳೆದು ಆಮೇಲೆ ಈ ಥರ ಕ್ಯಾಪ್ ಒಳಗೆ ಹಾಕಿ ಇಡಬೇಕು ಓಕೆ ಮತ್ತು ನೋಡಿ ಇದು ಇದರದ್ದು ಲೆಂತ್ ನೋಡಿ ರೇಸರ್ ಇದ್ದು ತುಂಬ ಸ್ಮಾಲ್ ನೋಡಿ ಈ ಥರ ಇರಬೇಕು ಇರಬೇಕು ಅನ್ನು ರಿಮೂವ್ ಮಾಡಲಿಕ್ಕೆ ಬಿಗಿನಾಗರಾಗಿದ್ದರೆ ನಿಮಗೆ ಇದು ಫೇಶಿಯಲ್ ರೇಸರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮೇಯ್ನ್ ಆಗಿ ಈ ಮಿನಿಸೋವರ್ದು ಸೊ ಇದನ್ನು ನೀವು ಏನು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಓಕೆ ಸೊ ಇದನ್ನು ಯಾವ ಥರ ಇವಾಗ ಯೂಸ್ ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ ಫಸ್ಟಿಗೆ ಅದನ್ನು ಸ್ವಲ್ಪ ಈ ಥರ ಬಾಚಿಕೊಳ್ಳುವ ಸ್ವಲ್ಪ ಅದು ನಮಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನೋಡಿ ಈ ಥರ ಇಲ್ಲಿ ಇದರ ಕೈಯಲ್ಲಿ ಹೀಗೆ ಕೂಡ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ಎಂತ ಹೇಳಿದರೆ ನೀವು ಬಿಗಿನರ್ ಆಗಿದ್ದರೆ ನೀವು ಸ್ವಲ್ಪ ಶೇಪ್ ಕೊಡ್ಕೊಳ್ಬೇಕಾಗ್ತದೆ ಅಂದರೆ ಇಲ್ಲದ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲಲ್ವ ಹಾಗಾಗಿ ಬಟ್ ನಾನು ಶೇಪ್ ಕೊಡೋದು ಕೂಡ ಮಾಡ್ತೇನೆ ನನಗೆ ಏನು ಇವಾಗ ಇವಾಗ ಅಭ್ಯಾಸ ಆಗಿದೆ ಸೊ ನಂಗೆ ಗೊತ್ತಾಗ್ತದೆ ಬಟ್ ಇಲ್ಲದಿದ್ದರೆ ನೀವು ಸ್ವಲ್ಪ ಶೇಪ್ ಕೊಡ್ಬೋದು ಓಕೆ ಡಿ ಫಸ್ಟಿಗೆ ನೋಡಿ ಈ ಥರ ಸ್ವಲ್ಪ ಶೇಪ್ ಕೊಡಬೇಕು ಇದು ಬ್ರೌನಿ ಶೇಡ್ ಸೊ ಹಾಗಾಗಿ ಅಷ್ಟೊಂದು ಗೊತ್ತಾಗ್ಲಿಕ್ಕಿಲ್ಲ ನನಗೆ ಈ ಥರ ಶೇಪ್ ಕೊಡಬೇಕು ನೋಡಿ ಸ್ವಲ್ಪ ಹೆಲ್ಪ್ ಆಗ್ತದೆ ಇದು ಅದೇ ಈ ಥರ ಸ್ವಲ್ಪ ಶೇಪ್ ಕೊಟ್ಟೆ ಓಕೆ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ತಿಕ್ ಮಾಡ್ಕೊಳ್ಬೋದು ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗೋದಿದ್ರೆ ಇದು ಬ್ರೌನ್ ಶೇಡ್ ಆಗಿದ್ದರಿಂದ ಅಷ್ಟು ನಿಮ್ಗೆ ಗೊತ್ತಾಗೋದಿಲ್ಲ ಬ್ಲ್ಯಾಕ್ ಅಥವಾ ನೀವು ಏನು ಸ್ವಲ್ಪ ಬೇರೆ ಕಲರ್ ವೈಟೆಲ್ಲ ಯೂಸ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗ್ತದೆ ಓಕೆ ಇವಾಗ ಎಂತ ಮಾಡ್ತಿದ್ದೇನೆ ಅಂದರೆ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಿದ್ದೇನೆ ಅಲೋವೆರಾ ಜೆಲ್ ಬದಲು ಯಾವುದಾದ್ರೂ ಕ್ರೀಮ್ ಪರವಾಗಿಲ್ಲ ನೀವು ಯೂಸ್ ಮಾಡ್ಬೋದು ಯಾಕಂದರೆ ಕಟ್ ಆಗೋದನ್ನು ಲೈಕ್ ಯಾವುದಾದ್ರೂ ತಪ್ಪಿ ಏನಾದರೂ ಇದು ತಾಗಿ ಕಟ್ ಆಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಥರ ನಾವು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಚ್ಕೊಳ್ಬೇಕು ನೀವು ಬಿಗಿನರ್ ಆಗಿದ್ರೆ ಅಂತ ನೀವು ಏನು ಅಲೋವೆರಾ ಜೆಲ್ಲನ್ನ ಅಪ್ಲೈ ಮಾಡಲೇಬೇಕಾಗ್ತದೆ ಇಲ್ಲದಿದ್ದು ಕಟ್ ಆಗ್ತದೆ ಓಕೆ ಅಂದರೆ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬಂದು ನೋಡಿ ಇದನ್ನು ನೀವು ಸ್ಟ್ರೈಟಾಗಿ ಯೂಸ್ ಮಾಡಿದರೆ ರಿಮೂವ್ ಆಗೋದಿಲ್ಲ ಹೇರ್ ಸೊ ನೀವು ಯಾವಾಗಲೂ ಈ ಥರ ಸ್ವಲ್ಪ ಬೆಂಡ್ ಮಾಡಿ ಈ ಥರ ಮಾಡಬೇಕಾಗ್ತದೆ ಆವಾಗ ಮಾತ್ರ ಹೇರ್ ರಿಮೂವ್ ಆಗುವಂಥದ್ದು ನಿಮ್ಮ ಏನು ಎಕ್ಸ್ಟ್ರಾ ಹೇರ್ಸ್ ಇದೆ ಅದು ಓಕೆ ಸೊ ಇವಾಗ ನೋಡಿ ಇಲ್ಲಿದೆ ನೋಡಿ ಇದು ನನ್ನ ಶೇಪಲ್ಲ ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಓಕೆ ನೋಡಿ ಇದರಲ್ಲಿ ಸ್ವಲ್ಪ ಹೇರ್ ಬಂದಿದೆ ಅದು ಗೊತ್ತಾಗ್ತದೆ ಇಲ್ಲವೇ ಯಾಕೆಂದ್ರೆ ತುಂಬ ಎಕ್ಸ್ಟ್ರಾ ಹೇರ್ಸ್ ಇರಲಿಲ್ಲ ನನಗೆ ಹಾಗಾಗಿ ತೋರಿಸ್ಲಿಕ್ಕೆ ಅಂತ ಹೇಳಿ ನೋಡಿ ಇಷ್ಟು ಎಕ್ಸ್ಟ್ರಾ ಹೇರ್ ಬಂದಿದೆ ಸೊ ನೆಕ್ಸ್ಟ್ ಇನ್ನೂ ಕೂಡ ಸ್ವಲ್ಪ ಇದೆ ನೋಡಿ ಇಲ್ಲಿ ನಾನು ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಮಾಡ್ತಿದ್ದೆ ಸೊ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಿದೆ ನೀವು ಎಂತ ಮಾಡಿ ಅಂತ ಹೇಳಿದರೆ ಫಸ್ಟ್ ಮಾಡೋರಾಗಿದ್ದರೆ ಚೆನ್ನಾಗಿ ಲೈಟ್ ಬರುವ ಪ್ಲೇಸಲ್ಲಿ ಒಂದು ಕನ್ನಡಿ ಇಡಿ ಇಲ್ಲದಿದ್ದರೆ ತುಂಬ ದೊಡ್ಡ ಮಿರರ್ ಇದ್ರೆ ತುಂಬ ಒಳ್ಳೇದು ಆ್ಯಕ್ಚುಲಿ ನೀವು ಆವಾಗ ಚೆನ್ನಾಗಿ ಆರಾಮ್ಸೆ ಕಾನ್ಸಂಟ್ರೇಟ್ ಮಾಡಿ ತೆಗಿಬೋದು ಓಕೆ ಸೊ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇದೆ ಇಲ್ಲಿ

ಇವಾಗ ನೋಡಿ ಆಲ್ಮೋಸ್ಟ್ ಎಕ್ಸ್ಟ್ರಾ ಹೇರ್ಸ್ ಎಲ್ಲ ಹೋಗಿದೆ ನೋಡಿ ರಿಮೂವ್ ಮಾಡಿದೆ ನಾನು ಚೆನ್ನಾಗಿ ಮತ್ತೆ ಇಲ್ಲಿ ಎಣ್ಸಿದೆ ಅಲ್ವಾ ಇಲ್ಲಿ ಇಲ್ಲಿ ನಾನು ಅಷ್ಟೊಂದು ರಿಮೂವ್ ಮಾಡಕ್ಕೆ ಹೋಗುವುದಿಲ್ಲ ರೀಸನ್ ಬಂದು ನಂಗೆ ಅಲ್ಲೊಂದು ಅಷ್ಟೊಂದು ಅಲ್ಲಿ ಲೆಂತ್ ನಂದು ಜಾಸ್ತಿ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಲೆಂತ್ ಬರಲಿ ಅಂತ ಬಿಟ್ಟಿದ್ದೇನೆ ನಾನು ಸೊ ಹಾಗಾಗಿ ಜಾಸ್ತಿ ರಿಮೂವ್ ಮಾಡ್ತಿಲ್ಲ ಆ್ಯಂಡ್ ಅಲ್ಲಿ ಜಾಸ್ತಿ ಎಕ್ಸ್ಟ್ರಾ ಹೇರ್ಸ್ ಇರೋದಿಲ್ಲ ಅಲ್ವಾ ಸೊ ಅದನ್ನು ಟಚ್ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಬಂದು ಅಪ್ಪರ್ ಪಾರ್ಟಲ್ಲೂ ಅಷ್ಟೇ ಅಷ್ಟೊಂದು ಹೇರ್ಸ್ ಎಲ್ಲ ನನಗೆ ಹಾಗಾಗಿ ಸ್ವಲ್ಪ ರಿಮೂವ್ ಮಾಡಿದೆ ನಾಡು ಮೇಯ್ನಾಗಿ ನನಗೆ ಇಲ್ಲಿ ಹೇರ್ಸ್ ಎಲ್ಲ ಬರ್ತದೆ ಸೊ ನಾನು ಅದನ್ನು ಎಕ್ಸ್ಟ್ರಾ ಹೇರ್ಸನ್ನೆಲ್ಲ ರಿಮೂವ್ ಮಾಡಿದ್ದೇನೆ ಸೊ ಇಷ್ಟು ಶೇಪ್ ನನಗೆ ಸಾಕು ಸೊ ನನಗೇನು ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ ಅಕ್ಯೂರೇಟ್ ಇದೇ ಏನು ಆ ಥರ ಶೇಪ್ಸ್ ಬರಬೇಕಂತೇನಿಲ್ಲ ಸೊ ನನಗಿಷ್ಟು ಸಾಕಾಗ್ತದೆ ಎಕ್ಸ್ಟ್ರಾ ಹೇರ್ಸ್ ಏನಿದೆ ನೋಡಿ ಅದು ರಿಮೂವ್ ಆದರೆ ಸಾಕು ನನಗೆ ಸೊ ಆಮೇಲೆ ನಾವು ಬೇಕಾದ್ರೆ ಸ್ವಲ್ಪ ಶೇಪ್ಸನ್ನು ಕೊಡ್ಬೋದಲ್ವ ನಮ್ಮ ಐಬ್ರೋ ಪೆನ್ಸಿಲ್ ಇರ್ತದೆ ಸೊ ಎಲ್ಲೂ ಕೂಡ ಕಟ್ಟೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇರುವ ಐಬ್ರೋಸನ್ನು ಎಕ್ಸ್ಟ್ರಾ ಬನ್ನ ಮಾತ್ರ ಥರ ನೋಡಿ ರಿಮೂವ್ ಆಗಿದೆ ಸೊ ಇದೇ ಥರ ಈ ಸೈಡ್ ಕೂಡ ರಿಮೂವ್ ಮಾಡ್ತೇನೆ ಬಟ್ ಅದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮೋಷನಲ್ಲಿ ಕೊಂಡೋಗ್ತೇನೆ ಹೋಗ್ತೇನೆ ಇಲ್ಲದಿದ್ದರೆ ತುಂಬ ಲೆಂತಿ ಆಗ್ತದೆ ವೀಡಿಯೋ ಹಾಗಾಗಿ ಸೈಡ್ ಐಬ್ರೋ ರಿಮೂವ್ ಮಾಡುವಾಗ ಒಂದು ಪಾಯಿಂಟ್ ನಾನು ನಿಮಗೆ ಹೇಳಬೇಕು ಇದನ್ನು ಈ ಥರ ನೀವು ಈ ಥರ ಇಟ್ಕೊಂಡ್ರೆ ನಿಮಗೆ ಆಗೋದಿಲ್ಲ ಅಡ್ಡ ಆದಾಗೆ ಫೀಲ್ ಆಗ್ತದೆ ಸೊ ನೀವು ಈ ಥರವೇ ಇಟ್ಕೊಳ್ಬೇಕು ಅದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬರ್ತದೆ ಎರಡೊಬ್ರೂಸ್ ಕೂಡ ಎಕ್ಸ್ಟ್ರಾ ಆಲ್ಮೋಸ್ಟ್ ರಿಮೂವ್ ಮಾಡಿದ್ದೇನೆ ಸೊ ಇದರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಇರ್ತದೆ ಇದ್ರಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ ಈ ಸೈಡಲ್ಲಿ ಓಕೆ ಅದು ಗೊತ್ತಿಲ್ಲ ಅದು ಮೊದಲಿಂದ ಹಾಗೆ ಅಲ್ಲಿ ಇಲ್ಲೊಂದು ಸ್ವಲ್ಪ ನೋಡಿ ಈ ಹೇರ್ಸ್ ಇದೆ ಅಲ್ವಾ ಸೊ ಸ್ವಲ್ಪ ನನಗೆ ಏನು ಕಮ್ಮಿ ಇದೆ ಇಲ್ಲಿ ಹೇರ್ಸ್ ಓಕೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸೊ ಹಾಗಾಗಿ ಇದನ್ನು ನಾನು ಜಾಸ್ತಿ ಇದನ್ನು ಇದ್ದಿದ್ದು ಹೇರ್ಸನ್ನು ರಿಮೂವ್ ಮಾಡಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಇದ್ರ ಒಂದು ಸ್ವಲ್ಪ ಜಾಸ್ತಿ ಬೇಗ ಬರ್ತದೆ ಅಂತ ಹೇಳ್ಬೋದು ಓಕೆ ಅದೊಂದು ಮತ್ತೆ ಇಲ್ಲಿ ಕೂಡ ಹಾಗೆ ಹೆಣ್ಣು ಸಾಲ ಎಲ್ಲ ನಾನು ಮಾಡಲಿಲ್ಲ ಇಲ್ಲಿರುವಂಥ ಸ್ವಲ್ಪ ಎಕ್ಸ್ಟ್ರಾ ಹೇರ್ಸನ್ನು ತೆಗೆದೆ ಓಕೆ ನೆಕ್ಸ್ಟ್ ನಾನು ಮತ್ತು ಅಪ್ಪರ್ ಲಿಪ್ಸನ್ನು ಇರುವಂಥ ಹೇರನ್ನು ರಿಮೂವ್ ಮಾಡೋದಿಲ್ಲ ಬಿಕಾಸ್ ನಂಗೆ ಅಷ್ಟೊಂದು ಹೇರ್ಸ್ ಇಲ್ಲ ಸ್ವಲ್ಪ ಇಲ್ಲೊಂದು ಸ್ವಲ್ಪ ರಿಮೂವ್ ಮಾಡ್ತೇನೆ ನಾನು ಅದು ನಿಮಗೆ ಗೊತ್ತಾಗೋದಿಲ್ಲ ಬಟ್ ಒಂದು ಸ್ವಲ್ಪ ಹೇರ್ಸ್ ಇರ್ತದೆ ನಮಗೆ ಇಲ್ಲಿ ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಿದರೆ ಸ್ವಲ್ಪ ಕ್ಲೀನಾಗಿ ಅಂತ ಹೇಳ್ಬೋದು ಹಾಗಾಗಿ ಅದು ಯಾವ ಥರ ಮಾಡ್ತೇನೆ ಅಂತ ಹೇಳಿದರೆ ನಾನು ನೋಡಿ ಈ ಥರ ನೋಡಿ ಈ ಥರ ನೆಕ್ಸ್ಟು ಸ್ವಲ್ಪ ಈ ಥರ ರಿಮೂವ್ ಮಾಡ್ತೇನೆ ಈ ಥರ ರಿಮೂವ್ ಮಾಡ್ತೇನೆ ಜಾಸ್ತಿ ನೋಡಿ ಒಂದು ಇಷ್ಟು ಹೇರ್ ಸಿತ್ತು ನೋಡಿ ಒಂದಿಷ್ಟು ಇಷ್ಟೇ ಇಷ್ಟು ಎಕ್ಸ್ಟ್ರಾ ಹೇರ್ ಅಷ್ಟೇ ಜಾಸ್ತಿ ಇರಲಿಲ್ಲ ಸೊ ಅದನ್ನು ರಿಮೂವ್ ಮಾಡಿದ್ದೇನೆ ಇಷ್ಟು ಸಾಕು ಇಷ್ಟು ಅಂದರೆ ಲೈಕ್ ನನಗೆ ಇಷ್ಟು ಶೇಪ್ ಸಿಕ್ಕಿದ್ರೆ ಸಾಕಾಗ್ತದೆ ಈ ಥರ ನೀವು ಆರಾಮ್ಸೆ ಮನೇಲಿ ಐಬ್ರೋಸನ್ನು ಮಾಡ್ಬೋದು ಬಟ್ ಇದು ನಿಮ್ಗೆ ಹೇಗೆ ಗೊತ್ತಾ ತುಂಬ ಏನು ತುಂಬ ಟೈಮ್ ಬರೋದಿಲ್ಲ ಅಂದರೆ ಲೈಕ್ ಇದೊಂದು ಫಿಫ್ಟೀನ್ ಡೇಸ್ಗೆ ಒಮ್ಮೆ ನೀವು ಮಾಡ್ತಾ ಇರಬೇಕು ಬೇಗ ನಿಮಗೆ ಹೇರ್ ಗ್ರೋತ್ ಆಗ್ತದೆ ಇದರಲ್ಲಿ ಓಕೆ ಕಂಪೇರ್ ಟು ವ್ಯಾಕ್ಸ್ ಮಾಡೋದು ಅಥವಾ ಥ್ರೆಡ್ಡಿಂಗಿಗಿಂತ ಕಂಪೇರ್ ಮಾಡಿದ್ದು ಇದರಲ್ಲಿ ಬೇಗ ಹೇರ್ ಬರ್ತದೆ ನಿಮ್ಮದು ಇಲ್ಲಿ ಐಬ್ರೋಸಲ್ಲಿ ಸೊ ಹಾಗಾಗಿ ಎಕ್ಸ್ಟ್ರಾ ಹೇರ್ಸನ್ನು ರಿಮೂವ್ ಮಾಡ್ತಾ ಇರಬೇಕು ಫಿಫ್ಟೀನ್ ಡೇಸಿಗೆ ಒಮ್ಮೆ ಆದರೂ ಬಟ್ ಆದರೆ ಕೂಡ ನಿಮಗಿದು ಆರಾಮ್ಸೆ ಒಮ್ಮೆ ಸೆಟ್ ಆದರೆ ನಿಮಗೆ ಬೇಗ ಆಗ್ತದೆ ಅದನ್ನು ತುಂಬ ಟೈಮ್ ಎಲ್ಲ ತಗೊಳ್ಳೋದಿಲ್ಲ ಮತ್ತು ಅದೇ ನೀವು ರೇಸರನ್ನು ಚೂಸ್ ಮಾಡುವಾಗ ಸ್ವಲ್ಪ ಜಾಗೃತಿಯಾಗಿ ಚೂಸ್ ಮಾಡಿ ಇದು ತುಂಬ ಚೆನ್ನಾಗಿದೆ ತುಂಬ ಶಾರ್ಪ್ ಇಲ್ಲ ಸೊ ಹಾಗಾಗಿ ನಿಮಗೆ ಕಟ್ಸ್ ಆಗೋದಿಲ್ಲ ನನಗೆ ಇಲ್ಲಿವರೆಗೂ ಆಗಲಿಲ್ಲ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಇರಲಿ ಲಿಂಕನ್ನು ನಾನು ಹಾಕ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಟ್ರೈ ಮಾಡ್ಬೋದು ಮತ್ತು ಇನ್ನೊಂದು ಬಂದು ಪ್ರಿಕಾಷನ್ಸ್ ಅಂತ ಹೇಳಿದರೆ ಫಸ್ಟ್ ಪಾಯಿಂಟ್ ಬಂದು ನೀವು ಫಸ್ಟ್ ಅಂದರೆ ಲೈಕ್ ಇಲ್ಲಿವರೆಗೆ ತೆಗೆದೇ ಇಲ್ಲ ಐಬ್ರೋಸ್ ಬ್ರೌಸ್ ಮಾಡಲಿಕ್ಕೆ ಫಸ್ಟ್ ಟೈಮ್ ಮಾಡೋದಂತಾದರೆ ನೀವು ನೀವು ಇದನ್ನು ಯೂಸ್ ಮಾಡಿಬಿಡಿ ಒಮ್ಮೆ ಶೇಪ್ ಕೊಡ್ಕೊಂಡು ಬನ್ನಿ ನಿಮ್ಮ ಐಬ್ರೋಸ್ಗೆ ಯಾಕಂತ ಹೇಳಿದರೆ ಇದರಲ್ಲಿ ನಿಮಗೆ ಫುಲ್ ಶೇಪ್ ಕೊಡಲಿಕ್ಕೆ ಆಗೋದಿಲ್ಲ ಎಕ್ಸ್ಟ್ರಾಸನ್ನು ಸ್ವಲ್ಪ ರಿಮೂವ್ ಮಾಡ್ಬೋದು ಬಟ್ ಪರ್ಫೆಕ್ಟ್ ಶೇಪ್ ಅಂತ ಆಗೋದಿಲ್ಲ ಹಾಗಾಗಿ ಮತ್ತು ಸೆಕೆಂಡ್ ಬಂದು ನೀವು ಇಂಥ ರೇಸರ್ಸನ್ನು ಯೂಸ್ ಮಾಡಬೇಕು ಅದನ್ನು ಬಿಟ್ಟು ನಾನು ಅದು ಬೇರೆ ಬ್ಲೇಡಿಂದ ಟ್ರೈ ಮಾಡ್ತೇನೆ ಅಂಥದ್ದೆಲ್ಲ ಮಾಡಲೇಬೇಡಿ ಓಕೆ ಆ್ಯಂಡ್ ಇನ್ನೊಂದು ಬಂದು ನೀವೇನಾದರೂ ಲೈಕ್ ಇವಾಗ ಟೀನೇಜರ್ ಆಗಿದ್ದರೆ ಸ್ವಲ್ಪ ಪೇರೆಂಟ್ಸ್ ಹತ್ರ ಕೇಳಿ ಯಾಕಂದರೆ ನಿಮಗೆ ಕರೆಕ್ಟಾಗಿ ಅದು ಮಾಡಬಹುದು ಅಂತ ಅನಿಸಿದ್ರೆ ಮಾತ್ರ ಮಾಡಿ ರಿಸ್ಕ್ ತಗೊಂಡೆಲ್ಲ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ನೀವು ಓಕೆ ಫಸ್ಟ್ ಟ್ರೈ ಮಾಡುವಾಗ ತುಂಬ ನೀವು ತುಂಬ ಪೇಷನ್ಸಿಂದ ಟ್ರೈ ಮಾಡಬೇಕು ಸೀದ ತೆಗಿಲಿಕ್ಕೆಲ್ಲ ಹೋದರೆ ಕಟ್ ಆಗ್ತದೆ ಸೊ ಹಾಗಾಗಿ ಆರಾಮ್ಸೆ ಲೈಕ್ ಸ್ಮೂತಾಗಿ ಮಾಡ್ತಾ ಹೋಗಿ ಹಾಗೇನು ಪ್ರಾಬ್ಲಮ್ ಆಗುವುದಿಲ್ಲ ಓಕೆ ಫಸ್ಟೆ ಮತ್ತೆಂತ ದೊಡ್ಡ ಪ್ರಿಕಾಷನ್ಸ್ ಅಂತ ಏನಿಲ್ಲ ತುಂಬ ಆಗಿರಿ ಅದು ಕೂಡ ಈಗ ಇಲ್ಲಿ ಎಕ್ಸ್ಟ್ರಾ ಕೆಳಗಿನ ಪಾರ್ಟಲ್ಲಿ ಎಕ್ಸ್ಟ್ರಾ ಹೇರ್ಸನ್ನು ರಿಮೂವ್ ಮಾಡಬೇಕು ತುಂಬ ಜಾಗ್ರತೆ ಇರಬೇಕು ಕರೆಕ್ಟಾಗಿ ಥರ ಹಿಡ್ಕೊಳ್ಬೇಕಾಗ್ತದೆ ಇಲ್ಲೆಲ್ಲೂ ತಾಗದಾಗೆ ನೋಡ್ಕೊಳ್ಳಿ ನಿಮ್ಮ ಏನು ಕಣ್ಣೆ ರೆಪ್ಪೆ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ ಸೊ ಈಗ ತುಂಬ ಜಾಗ್ರತೆಯಲ್ಲಿ ಯೂಸ್ ಮಾಡಿ ಹಾಗೆ ಹೇಳ್ತಿರುವಂಥದ್ದು ನಾನು ಆ್ಯಂಡ್ ನನಗಂತೂ ರೇಸರ್ ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನಗೆ ತುಂಬ ಏನು ಕಂಫರ್ಟೇಬಲ್ ಫೀಲ್ ಆಗ್ತದೆ ನನಗೆ ನಾನು ಯಾವ ಥರ ಐಬ್ರೋಸ್ಗೆ ಶೇಪ್ ಕೊಡ್ತೇನೆ ನೋಡಿ ಎಕ್ಸ್ಟ್ರಾ ರಿಮೂವ್ ಮಾಡಿ ನಂಗೆ ಅದೇ ತುಂಬ ಏನು ಇಷ್ಟ ಆಗ್ತದೆ ಅಂತ ಹೇಳ್ಬೋದು ಸೊ ನನಗೆ ಇದು ಮೆಥಡ್ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಕೊನೆಯದಾಗಿ ಈ ರೇಸರನ್ನು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅದೇನು ಆಮೇಲೆ ಅದನ್ನು ಚೆನ್ನಾಗಿ ಓಡಿಸಿ ಕ್ಲೀನಾಗಿ ಅದು ಡ್ರೈ ಆದಮೇಲೆ ಈ ಥರ ಇತರಳ ಹಾಕಿ ತೆಗೆದಿಡಬೇಕು ಓಕೆ ಆ್ಯಂಡ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಕೂಡ ವಾಶ್ ಮಾಡಿದರೆ ತುಂಬ ಒಳ್ಳೆಯದು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಸೊ ನಾನು ನಿಮಗೆ ನಾನು ಯಾವ ಥರ ಐಬ್ರೋಸ್ ಮಾಡ್ತೀನಿ ಮನೆಯಲ್ಲಿ ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತು ವೀಡಿಯೋ ಇಷ್ಟೇ ಸೊ ಇಷ್ಟೊತ್ತು ನೀವೆಲ್ಲರೂ ನನ್ನ ವೀಡಿಯೋನ ಪೇಷೆನ್ಸ್ ಇಂದ ಕೇಳಿದ್ದೀರಿ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್